ನವೀನ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ. ಇನ್ನು ಮೃತ ವಿದ್ಯಾರ್ಥಿ ನವೀನ್ ಜ್ಞಾನಗೌಡರ್ ಹಾವೇರಿಯವರು, ರಾಣೇಬೆನ್ನೂರು ಮೂಲದವರು. ಅವ್ರ ತಂದೆ ಹೆಸರು ಶೇಖರ್ ಗೌಡರ್ ಅಂತ, ನವೀನ್ ತಾಯಿ ಹೆಸರು ವಿಜಯಲಕ್ಷ್ಮಿ. ನವೀನ್ ತಂದೆ ಕೂಡ ಇಂಜಿನಿಯರ್, ಅವ್ರು ಮೈಸೂರಲ್ಲಿ ಕೆಲಸ ಮಾಡ್ತಾರೆ. ಮಗನನ್ನ ಡಾಕ್ಟರ್ ಮಾಡಬೇಕು ಅಂತ ಬಹಳ ಕನಸನ್ನ ಇಟ್ಕೊಂಡು ಅವರು ದೂರದ ಉಕ್ರೇನ್ಗೆ ಕಳಿಸಿದ್ರು. ನಾಲ್ಕನೇ ವರ್ಷದಲ್ಲಿ ಓದ್ತಾ ಇದ್ರು ಕೂಡ ನವೀನ್. ಶೇಖರ್ ಅವರಿಗೆ ಹರ್ಷ ಹಿರಿ ಮಗ, ನವೀನ್ ಕಿರಿ ಮಗ. ಬಡತನದಲ್ಲಿ ಇದ್ರು ಕೂಡ ಮಗನನ್ನ ಡಾಕ್ಟರ್ ಮಾಡಬೇಕು ಅಂತ ಕನಸನ್ನ ಕಟ್ಕೊಂಡಿದ್ರು, ಆಸೆ ಇಟ್ಕೊಂಡಿದ್ರು. ಮನೆಯಲ್ಲೇ ಮಕ್ಕಳನ್ನ ಸಾಕಿ ಸಲಹಿದ್ರು ತಾಯಿ ವಿಜಯಲಕ್ಷ್ಮಿಯವರು. ಹೀಗೆ ನೋಡಿ, ನೂರಾರು ಕನಸುಗಳನ್ನ ಇಟ್ಕೊಂಡು ಪಾಪ ತಮ್ಮ ಕಷ್ಟ ಆದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಒಳ್ಳೇದಾಗಬೇಕು, ಸಾಲ ಸೋಲ ಮಾಡಿ ಆದ್ರೂ ಮಗನನ್ನ ಡಾಕ್ಟರ್ ಮಾಡಬೇಕು ಅಂತ ಕನಸನ್ನ ಕಟ್ಕೊಂಡಿದ್ರು ನವೀನ್ ಅವರ ತಂದೆ ತಾಯಿ ಇಬ್ರು ಕೂಡ. ಇದೀಗ ಕನಸೆಲ್ಲ ನುಚ್ಚು ನೂರಾಗ್ಬಿಟ್ಟಿದೆ. ಮಗ ದೂರದ ಉಕ್ರೇನ್ ದೇಶದಲ್ಲಿ ಈಗ ಮೃತಪಟ್ಟಿದ್ದಾನೆ. ಈ ವಿಷಯ ಹೌದಾ ಸುಳ್ಳ ಅಂತ ನೂರು ಬಾರಿ ಕ್ರಾಸ್ ಚೆಕ್ ಮಾಡ್ಕೊಂಡಿದ್ದಾರೆ, ಅಧಿಕಾರಿಗಳಿಗೂ ಕಾಲ್ ಮಾಡಿದ್ದಾರೆ. ಈಗ ಮಗನನ್ನ ಕೊನೆ ಬಾರಿಗೆ ನೋಡಕ್ ಆಗುತ್ತಾ ಇಲ್ವಾ, ಆ ಮೃತದೇಹ ಸಿಗುತ್ತಾ ಇಲ್ವಾ, ಅದೆಲ್ಲ ಗೊಂದಲದಲ್ಲಿ ಪೋಷಕರಿದ್ದಾರೆ, ಸಂಬಂಧಿಕರೆಲ್ಲ ಮನೆ ಹತ್ರ ಬರ್ತಾ ಇದ್ದಾರೆ, ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೆಂಗ್ ಸಮಾಧಾನ ಆಗೋದು? ಈಗ ನಮಗೆ ಒಂಥರ ನಿಜಕ್ಕೂ ಶಾಕ್ ಆಗ್ತಾ ಇದೆ. ಹಿಂಗೆ ಆಗಬಾರ್ದಾಗಿತ್ತು, ಅದು ಕರ್ನಾಟಕದ ಒಬ್ಬ ಯಾರಿಗೂ ಆಗಬಾರ್ದು, ಅದರಲ್ಲೂ ಕರ್ನಾಟಕದ ವಿದ್ಯಾರ್ಥಿ ಹಿಂಗೆ ಆಯ್ತಲ್ಲ ಅಂತ. ಅವ್ರ ಮನೆಯವರು ಬಹುಶಃ ಈ ಸುದ್ದಿಯನ್ನು ಅದು ಹೆಂಗೆ ಅರಗಿಸ್ಕೊಂಡಿದ್ದಾರೋ, ಇನ್ನೂ ನಂಬಿದಾರೋ ಇಲ್ವೋ, ಕೊನೆ ಬಾರಿಗೆ ಅವನು ನೋಡೋಕ್ಕಾಗುತ್ತಾ ಇಲ್ವಾ, ಇದೆಲ್ಲ ಗೊಂದಲಗಳು ಸದ್ಯಕ್ಕಿದೆ. ಈಗ ನವೀನ್ ಕುಟುಂಬದವರಿಗೆ ವಿದೇಶಾಂಗ ಇಲಾಖೆನೂ ಸಾಂತ್ವನ ಹೇಳಿದೆ, ಅಧಿಕಾರಿಗಳು ಸಾಂತ್ವನದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಹೋಗಿರುವಂಥ ಮಗನನ್ನು ಯಾರಿಗೂ ಯಾರ ಹತ್ರನೂ ತಂದು ಕೊಡೋಕ್ಕಾಗಲ್ವಲ್ಲ. ಈಗ ವಿದೇಶಾಂಗ ಇಲಾಖೆನೇ ವಿದ್ಯಾರ್ಥಿ ಸಾವನ್ನು ಕನ್ಫರ್ಮ್ ಮಾಡಿದೆ. ಸಿಎಂ ಬೊಮ್ಮಾಯಿ ತವರು ಜಿಲ್ಲೆ ವಿದ್ಯಾರ್ಥಿ ಈ ನವೀನ್, ಸಿಎಂ ಅವರು ಕೂಡ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ಈಗ ಮಗನನ್ನು ತಾವು ಬಡತನದಲ್ಲಿ ಇದ್ದರೂ ಕೂಡ ಡಾಕ್ಟರ್ ಮಾಡಬೇಕು ಅಂತ ಅಪ್ಪ ಅಮ್ಮ ಕನಸನ್ನು ಇಟ್ಕೊಂಡಿದ್ರು. ಆದರೆ ಆ ಕನಸೆಲ್ಲವೂ ಈಗ ನುಚ್ಚು ನೂರಾಗಿ ಹೋಗ್ಬಿಟ್ಟಿದೆ. ಉಕ್ರೇನ್ನಲ್ಲಿ ಕನ್ನಡಿಗ ನವೀನ್ ಮೃತಪಟ್ಟಿದ್ದಾರೆ. ದಿನಸಿ ತರಕ್ಕೆ ಅಂತ ಹೊರಗಡೆ ಹೋಗಿದ್ರು. ಇನ್ಫ್ಯಾಕ್ಟ್ ನವೀನ್ ಜೂನಿಯರ್ ಚಂದನ್ ಅವ್ರ ತಂದೆ ಮಂಜುನಾಥ್ ಅವ್ರ ನ್ಯೂಸ್ ಏಟಿಂಗ್ ಮಾತಾಡುವಾಗ ಹೇಳ್ತಾ ಇದ್ರು ತಮ್ಮ ಮಗನನ್ನ ಎಷ್ಟು ಸಪೋರ್ಟಿವ್ ಆಗಿ ನೋಡ್ಕೊಳ್ತಾ ಇದ್ರು ಸೀನಿಯರ್ ಆಗಿದ್ದಂತ ನವೀನ್, ತುಂಬಾ ಇಂಟೆಲಿಜೆಂಟ್ ಹುಡುಗ ಅವನು ಅಂತೆಲ್ಲ ಹೇಳ್ತಾ ಇದ್ರು. ಜೊತೆಗೆ ನೀವೆಲ್ಲ ಬನ್ನಿ ಒಟ್ಟಿಗೆ ಹೋಗೋಣ, ನಾವು ಇಲ್ಲಿಂದ ಪಾರಾಗಿ ಹೋದ್ರೆ ಸಾಕು ಅಂತ ಹೇಳಿದಾಗ ನಾವೆಲ್ಲ ಸೀನಿಯರ್ಸ್, ಈಗ ಜೂನಿಯರ್ಸ್ ಅವ್ರನ್ನ ನಾವು ಎಲ್ಲರನ್ನೂ ಸೇಫ್ ಆಗಿ ಇಲ್ಲಿಂದ ದಾಟಿಸ್ಬೇಕು, ಆ ಜವಾಬ್ದಾರಿ ನಮಗಿದೆ. ಹಾಗಾಗಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಎಲ್ಲ ಜೂನಿಯರ್ಸನ್ನು ಕಳಿಸಿ ಸೀನಿಯರ್ಸ್ ಎಲ್ಲ ನಾವು ಆಮೇಲೆ ಬರ್ತೀವಿ ಅಂತ ಅಲ್ಲೂ ಒಂದು ಜವಾಬ್ದಾರಿಯನ್ನು ನವೀನ್ ವಹಿಸ್ಕೊಂಡಿದ್ರು. ಯಾಕಂದರೆ ಈ ಯುದ್ಧ ಭೂಮಿಯಲ್ಲಿ ತಮ್ಮ ತಮ್ಮ ಜೀವ ಉಳಿದ್ರೆ ಸಾಕಪ್ಪ, ಹೆಂಗೋ ಇಲ್ಲಿಂದ ಬಚಾವಾಗಿ ನಾವು ಹೋದರೆ ಸಾಕು ಅಂತ ಆ ಒಂದು ಮನಸ್ಥಿತಿಯಲ್ಲೇ ಸಹಜವಾಗಿ ಎಲ್ಲರೂ ಇರ್ತಾರೆ. ಬಟ್ ಈಗ ನಮ್ಮ ಜೂನಿಯರ್ಸ್ ಫಸ್ಟ್ ಸೇಫಾಗಿ ಹೋಗಬೇಕು ಅಂತ ನವೀನ್ ಕಳೆದ ಸಾಕಷ್ಟು ದಿನಗಳಿಂದ, ಯಾಕಂದರೆ ಯುದ್ಧ ಸ್ಟಾರ್ಟ್ ಆಗಿ 6 ದಿನ ಆಯಿತು, ಆವಾಗಿಂದಲೂ ಕೂಡ ಜೂನಿಯರ್ ಸೇಫ್ ಆಗಿರಲಿ, ಅವ್ರು ಜೀವಂತವಾಗಿ ಫಸ್ಟ್ ಊರಿಗೆ ತಲುಪಲಿ ಅಂತ ತಮ್ಮ ಕೈಲಾದ ಸಹಕಾರ ಕೊಡ್ತಾ ಇದ್ರು. ಇವತ್ತು ಬೆಳಿಗ್ಗೆನೂ ಅಷ್ಟೇ ಅವ್ರು ಹೇಳಿರೋದು, ಜೂನಿಯರ್ಸ್ ಎಲ್ಲ ನೀವು ಸೇಫ್ ಆಗಿ ಫಸ್ಟ್ ಹೋಗಿ, ನಾವು ಸೀನಿಯರ್ಸ್ ನಮಗೆ ಸ್ವಲ್ಪ ಜವಾಬ್ದಾರಿ ಇದೆ, ಈಗ ಎಲ್ಲ ಜೂನಿಯರ್ಸ್ನ ನಾವು ವಾಪಸ್ ಕಳಿಸ್ಬೇಕು, ಆಮೇಲೆ ನಾವು ಹೊರಡ್ತೀವಿ ಅನ್ನೋ ಮಾತನ್ನು ನವೀನ್ ಹೇಳಿದ್ರಂತೆ. ಓದೋ ವಿಷಯ ಅಂತ ಬಂದರೆ ನವೀನ್ ತುಂಬ ಇಂಟೆಲಿಜೆಂಟ್ ಹುಡುಗ, ತುಂಬ ಬುದ್ಧಿವಂತ ಹುಡುಗ ಅನ್ನೋ ಮಾತುಗಳೆಲ್ಲ ಈಗ ಕೇಳಿಬರ್ತಾ ಇದೆ. ಈಗ ಮನೆಯವರು ಅದು ಹೆಂಗೆ ತಡ್ಕೋತಾರೆ ಏನೋ ಗೊತ್ತಿಲ್ಲ. ಯಾಕಂದರೆ ಈ ಸುದ್ದಿ ಕೇಳಿದಾಗಲೇ ಒಂದು ಆಘಾತ ಅವ್ರಿಗೆ ಆಗಿರುತ್ತೆ. ಈಗ ಕಣ್ಣಿಗೂ ಕಾಣಿಸ್ತಾ ಇಲ್ಲ, ದೂರದ ಯಾವುದೋ ದೇಶದಲ್ಲಿ ಮಗ ಮೃತಪಟ್ಟಿದ್ದಾನೆ ಅಂತ ಒಂದು ಸುದ್ದಿ ಮಾತ್ರ ಅವ್ರ ಕಿವಿಗೆ ಬಿದ್ದಿದೆ. ಒಂದು ಫೋಟೋ ಇಲ್ಲ, ಒಂದು ವಿಡಿಯೋ ಇಲ್ಲ ಮಗನಿಗೆ ಹಿಂಗಾಗಿದೆ ಅಂತ ಹೇಳಕ್ಕೆ ತೋರ್ಸಕ್ಕೆ. ಅಟ್ಲೀಸ್ಟ್ ಮೃತದೇಹನಾದರೂ ಸಿಗುತ್ತಾ, ಆ ಬಗ್ಗೆ ಅಧಿಕಾರಿಗಳು ಏನೋ ಭರವಸೆ ಕೊಡ್ತಾ ಇದ್ದಾರೆ. ಬಟ್ ಈ ಯುದ್ಧ ಎಲ್ಲಿ ತನಕ ನಡೆಯುತ್ತೋ, ಪರಿಸ್ಥಿತಿ ಇನ್ನೆಷ್ಟು ಭೀಕರತೆಗೆ ಹೋಗುತ್ತೋ ಯಾರಿಗೂ ಐಡಿಯಾ ಇಲ್ಲ, ನಿರೀಕ್ಷೆ ಮಾಡೋಕೆ ಆಗ್ತಾ ಇಲ್ಲ. ಸೊ ಇದೇ ಥರ ಅದೆಷ್ಟು ಹೆಣಗಳಲ್ಲಿ ಬಿದ್ದಿದ್ದಾವೋ ಗೊತ್ತಿಲ್ಲ. ನೋಡಿ, ಹತ್ತತ್ರ ಒಂದು 30,000 ವಿದ್ಯಾರ್ಥಿಗಳು ಭಾರತೀಯರಲ್ಲಿ ಓದ್ತಾ ಇರೋದು. ಈಗ ಏರ್ಲಿಫ್ಟ್ ಸತತವಾಗಿ ಸರ್ಕಾರ ಮಾಡ್ತಾ ಇದೆ. ಬಟ್ ಇವಾಗಿರೋದು ಪೋಷಕರಲ್ಲಿ ಆತಂಕ, ಸೇಫ್ ಝೋನಲ್ಲಿ ಇದಾರಲ್ಲ ಅವರನ್ನೆಲ್ಲ ಬೇಗ ಕರ್ಕೊಂಬರ್ತಾ ಇದ್ದಾರೆ, ಸರಿ ಅವರಿಗೆ ಫೆಸಿಲಿಟೀಸ್ ಸಿಗ್ತಾ ಇದೆ, ಟ್ರಾವೆಲ್ ಮಾಡೋದಕ್ಕೆ ವೆಹಿಕಲ್ ಸಿಗ್ತಾ ಇದೆ. ಬಟ್ ಈಗ ಕಾರ್ಖಿವ್ ಇರ್ಬೋದು ಮತ್ತು ಕೇವ್ ಸಿಟಿ ಇರ್ಬೋದು, ಸೊ ಅಲ್ಲೆಲ್ಲ ಪರಿಸ್ಥಿತಿ ತುಂಬ ಭೀಕರತೆಯಿಂದ ಕೂಡ್ಬಿಟ್ಟಿದೆ. ಯಾವಾಗ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ, ಯಾವಾಗ ಈ ಮಿಸೈಲ್ ಅಲ್ಲಿ ಹಾಕ್ತಾರೆ, ಅಲ್ಲಿ ಬ್ಲಾಸ್ಟ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಫಸ್ಟು
ಸೇಫ್ ಮಾಡಿ ಕರ್ಕೊಂಬನ್ನಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಸಂಸದರಾಗಿರುವಂತಹ ಶಿವಕುಮಾರ್ ಉದಾಸಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಉದಾಸಿ ಅವರೇ, ಈಗ ನವೀನ್ಗೆ ಹಿಂಗೆ ಆಗಬಾರ್ದಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಆಗಿದೆ. ಈಗ ನೀವು ಮನೆಯವ್ರ ಹತ್ರ ಮಾತಾಡಿದ್ರೆ ಸರ್? ಈಗ ಹೋಗ್ತಾ ಇದ್ದೇನೆ ಅಮ್ಮ, ಅಲ್ಲಿಗೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವ್ರ ಮನೆ ಹತ್ರ ಇರ್ತೇನೆ. ಓಕೆ, ಹೋಗ್ತಾ ಇದ್ದೇನೆ ನಾನೀಗ. ಜಿಲ್ಲಾ ಅಧಿಕಾರಿಗಳು ಜೊತೆಗೆ ಹೋಗ್ತಾ ಇದ್ದೇನೆ, ಅಲ್ಲಿ ಇನ್ನೊಂದು 25 ಮಿನಿಟ್ಸ್ಗೆ ಇರ್ತೀನಿ ನಾನು. ಓಕೆ, ಕಳೆದ 6 ದಿನಗಳಿಂದ ಈಗ ಹಾವೇರಿ ಭಾಗದ ಸ್ಟೂಡೆಂಟ್ಸ್ ಆಫ್ ಕೋರ್ಸ್ ನಿಮಗೊಂದು ಟಚ್ ಅಲ್ಲಿ ಇರ್ತಾರೆ, ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ನವೀನ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿತ್ತು ಸರ್ ನಿಮ್ಗೆ? ಇಲ್ಲ, ನಮ್ಮಲ್ಲಿ 10 ಜನ ಹಾವೇರಿಯವರಿದ್ರು, ಒಬ್ರು ಗದಗ್ನವ್ರಿದ್ರು. ಗದಗ ಹುಡುಗ ವಾಪಸ್ ಬಂದಿದ್ದಾನೆ. ಇಲ್ಲಿರೋ 10 ಹುಡುಗರದ್ದು ಒಬ್ರು ಸುಮಂತ್ ಅಂತಂದ್ಬಿಟ್ಟು ರೆಗ್ಯುಲರ್ ಟಚ್ ಅಲ್ಲಿ ಇರ್ತಾ ಇದ್ರು. ನಮ್ಮ ಹಾನಗಲಲ್ಲೂ ಒಂದು ಹುಡುಗಿ ಮಡಿವಾಳವ್ರ ಅನ್ನೋರು, ಈಗ ಅವ್ರ ಮನೆಗೆ ಹೋಗಿ ಬಂದೆ, ಅವಳು ಈಗಾಗಲೇ ಅವ್ರ ತಂದೆ ತಾಯಿನ ಬಟ್ಟೆ ಆದಾಗ ಅವರು ನಿನ್ನೆ ಈ ಹುಡುಗ ಇದ್ದ ಜಾಗದಿಂದನೇ ಅವರು ಇವತ್ತು ಬೆಳಿಗ್ಗೆ ಪೋಲೆಂಡ್ ಕಡೆಗೆ ಟ್ರೈನ್ ಅಲ್ಲಿ ಹೊರಟ್ರು. ಅವರು ಹೊರಟಾಗಿಂದ ಆಗಿರೋಂತ ಘಟನೆ ಇದು. ಹೀಗಾಗಿ ಸೊ ವೆರಿ ಅನ್ಫಾರ್ಚುನೇಟ್, ಈಗ ಆಗ್ಬಾರ್ದಿತ್ತು ಇದು. ಅಲ್ಲೇ ಹೋಗ್ತಾ ಇದ್ದೀನಿ ಅವ್ರ ಮನೆ ಹತ್ರ. ಸೊ ಇದು ಈಸ್ಟರ್ನ್ ಪಾರ್ಟ್ ಅಲ್ಲಿ ಇರುವಂತ ಸ್ಟೂಡೆಂಟ್ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಮೇಡಮ್. ಅದು ವೆಸ್ಟರ್ನ್ ಪಾರ್ಟ್ ಅಲ್ಲಿ ಇದ್ರೆ ಈಸಿ ಟು ಹ್ಯಾಂಡಲ್, ಯಾಕಂದ್ರೆ ಪಕ್ಕದಲ್ಲಿ ಬೇರೆ ಪೋಲ್ಯಾಂಡ್, ಬೆಲಾರಸ್ ಮತ್ತು ಇಸ್ಟೋನಿಯಾ ಅವೆಲ್ಲ ಕಂಟ್ರಿಗಳಲ್ಲಿ ಇರೋದ್ರಿಂದ ಅಲ್ಲಿಂದ ಲಿಫ್ಟಿಂಗ್ ಈಸಿ ಆಗ್ತಾ ಇತ್ತು. ಇವರು ರಷ್ಯಾ ಬಾರ್ಡರ್ ಹತ್ರ ಎಲ್ಲ ಎಲ್ಲ ಸಿಟಿಜನ್ಸ್ ಆಗ್ಲಿ ನಮ್ಮ ಸ್ಟೂಡೆಂಟ್ಸ್ ಗೆ ಬಹಳ ತೊಂದರೆ ಆಗ್ತಾ ಇದೆ. ಸೊ ನಾನು ಎಂಎ ಹತ್ರ ಮತ್ತು ಪಿಎಂ ಹತ್ರ ಟ್ಯಾಗ್ ಮಾಡಿದ್ವಿ, ನಮ್ಮಲ್ಲಿ ಈ ರೀತಿ ಕೇಳ್ತಾ ಇದ್ರೆ. ರಾಣೆ ಬಂದರು ಇನ್ನೊಂದ್ 3-4 ಜನ ಹುಡುಗರು ನಮ್ಮ ಜಿಲ್ಲೆಯಲ್ಲಿವರು ಕೇಳ್ತಾ ಇದ್ರು. ಸೊ ದೇವರ್ ಅಂಡರ್ ಇಂಪ್ರೆಷನ್ ದಟ್ ರಷ್ಯಾ ಪಕ್ಕದಲ್ಲಿದ್ದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಆಗುತ್ತೆ, ನಮ್ಗೆ ಈ ಕಡೆ ಲಿಫ್ಟ್ ಮಾಡಿ ಅಂತ. ಬಟ್ ವಾರ್ ಜೋನ್ ಇರುವಂತ ಸಂದರ್ಭದಲ್ಲಿ ಅದು ಬಹಳ ಕಾಂಪ್ಲಿಕೇಟೆಡ್ ಆಗ್ತದೆ ಅನ್ನೋಂಥದ್ದು ತಿಳಿಸಿದ್ವಿ. ಬಟ್ ಇನ್ಫ್ಯಾಕ್ಟ್ ಅದನ್ನು ಸಹಿತ ಟ್ಯಾಗ್ ಮಾಡಿ ಹಾಕಿದ್ವಿ, ಅವ್ರದ್ದು ಹಿಂಗಿದೆ ಡಿಮ್ಯಾಂಡು ಅಂತೇಳಿ. ಬಟ್ ಅನ್ಫಾರ್ಚುನೇಟ್ ಅವ್ನು ಫುಡ್ ತರಕ್ ಹೋದಾಗ ಇರತ್ತ ಶೆಲ್ಲಿಂಗ್ ಹೆಲ್ಪ್ ಹಾಕೊಂಡ್ಬಿಟ್ಟ. ವೆರಿ ಅನ್ಫಾರ್ಚುನೇಟ್ ಮೇಡಮ್, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲ, ಮಾತಾಡಿ ಮೆಸೇಜ್ ಇದೆ, ಹೋಗ್ತಾ ಇದ್ದೀನಿ. ನಾನು ಹಾನಗಲಲ್ಲಿದ್ದೆ, ಇಲ್ಲೊಂದು ಹುಡುಗಿ ಅವ್ರ ಮನೆಗೆ ಹೋಗಿದ್ದೆ, ಅವರು ಈಗ ಪೋಲೆಂಡ್ ಟ್ರೈನ್ ಹತ್ಕೊಂಡಿದ್ದಾರೆ. ಮಾತಾಡ್ಸ್ಕೊಂಡು ಆ ಕಡೆ ಹೋಗ್ತಾ ಇದ್ದೀನಿ. ನೀವು ಹೋಗಿ ಧೈರ್ಯದ ಮಾತುಗಳನ್ನ ಹೇಳಿ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಶಿವಕುಮಾರ್ ಉದಾಸಿ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದಕ್ಕೆ. ಮತ್ತಷ್ಟು ಸುದ್ದಿ ಬ್ರೇಕ್ ಆಗ್ತದೆ.